ಎಲ್ಲರಿಗೂ ನಮಸ್ಕಾರ. ಸೊ ಲವ್ ಬರ್ಡ್ಸ್ ಲವ್ ಅನ್ ಸೆಷನ್ನೇ ಫಸ್ಟು ಜ್ಞಾಪನ ಬರೋದೆ ನಮಗೆ, ಒಂದು ರವಿ ಸರು, ಅದಾದಮೇಲೆ ಗಣೇಶ್ ಸರು. ನನ್ನ ಫಸ್ಟ್ ಬ್ರೇಕಪ್ನ ತುಂಬ ನೆನಪಲ್ಲಿ ಇಟ್ಟು ನನಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದು ಗಣೇಶ್ ಸರೇ. ಯಾಕಂದರೆ ನನ್ನ ಫಸ್ಟ್ ಬ್ರೇಕಪ್ ಆಗ್ತಿದ್ದಂಗೆ ಆ ಫಿಲಮ್ ನೋಡಿದ್ದು ಬಂಗಾರ ಮಳೆ. ಆ ಫಿಲಮ್ ನೋಡಿ ನಮಗೆ ಅವ್ರದ್ದು ಅಲ್ಲಿ ಅಲ್ಲಿ ಪೂಜಾ ಗಾಂಧಿ ಅವರು ಅಲ್ಲಿ ಬಿಟ್ಟು ಹೋಗ್ತಾ ಇದ್ರೆ ಇಲ್ಲಿ ನಮಗೆ ನಮ್ಮ ಹುಡುಗಿ ಬಿಟ್ಟು ಹೋದಲ್ಲ ಅನ್ನೋದೊಂದು ಅಳು ಎರಡೂ ಒಂಥರ ಥರ ಮಿಕ್ಸ್ ಆಗಿ ಆ ಸಿನಿಮಾ ಗಣೇಶರು ಒಂಥರ ನಮಗೆ ಯಾವಾಗಲೂ ಒಂಥರ ಹೃದಯದಲ್ಲಿ ಅಚ್ಚಿಡಿದ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಗಣೇಶ್ ಸರ್ ಯಾವಾಗ ಸಿಕ್ಕರು ಒಂಥರ ನನಗೆ ನಾಸ್ಟಾಲಜಿಕ್ ಫೀಲ್ ಆಗ್ತಿರುತ್ತೆ, ಹಳೆ ನೆನಪಾಗ್ತಿರ್ತಾರೆ. ಆ್ಯಕ್ಚುಲಿ ಗಣೇಶ್ ಸರ್ ಗೊತ್ತಿಲ್ಲ ನಾನು ಯಾಕೆ ಅವ್ರನ್ನ ಯಾವಾಗಲೂ ನೋಡಿದಾಗ ಒಂಥರ ನೋಡ್ತಾ ಇರ್ತೀನಿ, ಒಂಥರ ಸ್ಮೆಲಲ್ಲಿ ನೋಡ್ತಾ ಇರ್ತೀನಿ ಅವ್ರನ್ನ. ಅವರೇನೋ ರೆಗ್ಯುಲರ್ ಆಗಿ ನೋಡ್ತಾ ಇದ್ದಾರೆ ಅಂತ ಅನ್ಕೋತಿರ್ತಾರೆ, ಬಟ್ ಅದರಲ್ಲಿ ಅದರಿಂದ ಸಾಕಷ್ಟು ವಿಷಯಗಳಿದೆ. ಆ್ಯಂಡ್ ಗಣೇಶ್ ಸರ್ ಬಂದಿರೋದು ತುಂಬ ಥ್ಯಾಂಕ್ಸ್, ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡಿಕೊಂಡು ನಮಗೆ. ಆ್ಯಂಡ್ ಈವನ್ ಲವ್ ಮಾಕ್ಟೇಲ್ ಟೈಮಲ್ಲೂ ಗಣೇಶ್ ಸರ್ ನನ್ನ ಕೈಯೆಲ್ಲ ನೋಡಿ ತುಂಬ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ, ಹಿಂಗಾಗತ್ತೆ ಹಿಂಗಾಗತ್ತೆ ನೋಡು ನಿನ್ನ ನಂಬರ್ ಏನು ಅಂತ ಎಲ್ಲ ತಿಳ್ಕೊಂಡು ಹೇಳ್ತಾ ಇರ್ತಾರೆ ಗಣೇಶ್ ಸರು. ಆ್ಯಂಡ್ ನನ್ನ ಕೆರಿಯರ್ನ ಅಂದರೆ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದ್ದು ಅಥವಾ ನಾನು ಕಲಿತಿದ್ದು ನೋಡಿದ್ದು ಪ್ರತಿಯೊಂದು ಅಪ್ಪು ಸರಿಂದನೇ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿ ಜಾಕಿ ಸಿನಿಮಾಯಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಆಗ್ಬೋದು. ಈಗ ಇಲ್ಲಿ ತನಕನೂ ನನಗೆ ಬಹುಶಃ ಒಂದು 4-5 ವರ್ಷ ನನ್ನ ಚಿತ್ರರಂಗ ಜೀವನದಲ್ಲಿ ನಾನು ಆ್ಯಕ್ಟ್ ಮಾಡುವಾಗ ನಾನು ಆ್ಯಕ್ಟಿಂಗ್ ಅಬ್ಸರ್ವ್ ಮಾಡಿದ್ರೆ ಆ್ಯಕ್ಚುಲಿ ಅಪ್ಪು ಸರ್ನೇ ಕಾಪಿ ಮಾಡ್ತಾ ಇದ್ದೆ. ಅವರೊಂದು ಹಿಂಗೆ ಹೇಳೋದಾಗ್ಬೋದು, ಇನ್ನೊಂದು ಒಂದಷ್ಟು ಬಾಡಿ ಲ್ಯಾಂಗ್ವೇಜ್ ಇದೆ ಅವ್ರದ್ದು. ಯಾಕಂದರೆ ನಮಗೆ ಸ್ಟಾರ್ಟಿಂಗು ಅಂದರೆ ಏನಾದ್ರು ನೋಡಿ ಅದನ್ನು ಕಲ್ತ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಅದು ನನ್ನ ಇನಿಷಿಯಲ್ ಡೇಸಲ್ಲಿ ಅವರು ಆ್ಯಕ್ಟ್ ಮಾಡ್ತಿರೋದು ನೋಡ್ತಾ ಇದ್ದಲ್ಲ, ಅಂದರೆ ಜಾಕಿ ಫಿಲಮಲ್ಲಿ ಆಗ್ಬೋದು, ಹುಡುಗರು ಫಿಲಮಲ್ಲಿ ಆಗ್ಬೋದು. ಸೊ ನಾನು ಅದಾದಮೇಲೆ ಸೀರಿಯಲ್ ಮಾಡುವಾಗ ಇದು ಅವ್ರು ಮಾಡಿದ್ರೆ ಹೆಂಗೆ ಮಾಡ್ತಿದ್ರು, ಓಕೆ ಇದು ಆ್ಯಕ್ಟಿಂಗ್ ಅನ್ನೋ ನನ್ನ ತಲೆಯಲ್ಲಿ. ಸೊ ಕಂಪ್ಲೀಟ್ ಅದೊಂದು ಅವರು ನನಗೆ ಆನ್ ಸ್ಕ್ರೀನ್ ಆಗ್ಬೋದು ಆಫ್ ಸ್ಕ್ರೀನ್ ಆಗ್ಬೋದು ತುಂಬ ಆವರಿಸ್ಕೊಂಡಿದ್ರು. ತುಂಬ ಖುಷಿಯಾಗುತ್ತೆ ನನಗೆ, ಅಂದರೆ ಅಟ್ಲೀಸ್ಟ್ ಅಷ್ಟು ಒಂದು ಜರ್ನಿ ಒಂದು 15-16 ವರ್ಷ ನನಗೆ ಅವ್ರ ಪರಿಚಯಸಿ ಇತ್ತು, ಅವ್ರ ಜೊತೆ ಜರ್ನಿ ಮಾಡಿತ್ತು. ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಾನು ತುಂಬ ಕಲ್ತಿದ್ದೀನಿ ಆ್ಯಂಡ್ ತುಂಬ ದೊಡ್ಡ ಪಾರ್ಟ್ ಆಗಿದ್ದರು. ಆ್ಯಂಡ್ ಅಶ್ವಿನಿ ಅಕ್ಕ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಬೀಯಿಂಗ್ ಗ್ರೇಟ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದ್ರು ಸರ್ ಬಗ್ಗೆ ಹೇಳಲೇಬೇಕು ಅಂದರೆ ತುಂಬ ಹಠ ಹಿಡಿದು ಮಾಡೋಂಥವ್ರು. ಏನು ಕೆಲಸ ಇದ್ದರೂ ಬಿಡದೆ, ಈಗ ಯಾವುದೋ ಒಂದು ಇವೆಂಟ್ಗೆ ಹೋಗಬೇಕು ಅಂದರೆ ಒಂದು 50 ಕಾಲ್ ಬಂದಿರುತ್ತೆ ಅವ್ರ ಕಡೆಯಿಂದ. ಸೊ ಅದೇ ರೀತಿ ಜೂನಿಂದ ಸ್ಟಾರ್ಟ್ ಮಾಡಿ ಸಿನಿಮಾ ಇವತ್ತು ಆಲ್ರೆಡಿ ಫೆಬ್ರವರಿಗೆ ರಿಲೀಸ್ ಬಂದುಬಿಟ್ಟಿದ್ದೀವಿ. ಅಂದರೆ ಆ ಸ್ಪೀಡ್ ನನ್ನ ಬಹುಶಃ ನನ್ನ ಎಲ್ಲ ಸಿನಿಮಾಗಳಿಗಿಂತ ಬೇಗ ರಿಲೀಸ್ ಆಗ್ತಿರೋ ಸಿನಿಮಾ ಇದು. ಆ್ಯಕ್ಚುಲಿ ಜೂನ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಅವ್ರು ಹೇಳಿದ್ದು ಸೆಪ್ಟೆಂಬರ್ ರಿಲೀಸ್ ಮಾಡ್ಬಿಡ್ತೀನಿ ಅಂತ. ನಾನು ಹೆಂಗೆ ಚಂದ್ರಣ್ಣ 3 ತಿಂಗಳು ಸಿನಿಮಾ ಮಾಡಿ ಇಲ್ಲ ನಾ ಮಾಡ್ಬಿಡ್ತೀನಿ ಅಂತಿದ್ರು, ಬಟ್ ಪುಣ್ಯಕ್ಕೆ ಫೆಬ್ರವರಿಗೆ ರಿಲೀಸ್ ಮಾಡ್ತಾ ಇದ್ದೀವಿ. ಈ ಚಿತ್ರ ತುಂಬ ಅದ್ಭುತವಾಗಿ ಕನ್ಸ್ ಕಂಡಿರೋದು ಕಟ್ಕೊಟ್ಟಿರೋದು ಪಿ ಸಿ ಶೇಖರ್ ಅವರು. ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ನು ಅವ್ರು ತೆಗೆಯುವಂಥ ಶಾರ್ಟ್ಸ್ ಆಗ್ಬೋದು, ಕ್ಲಾರಿಟಿ, ಆಮೇಲೆ ನೀವು ಈಗ ಟ್ರೈಲರ್ ಅಥವಾ ಸಾಂಗಲ್ಲಿ ನೋಡಿರ್ಬೋದು ಮೇಕಿಂಗ್ ಲೆವೆಲ್ಲು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬಹುಶಃ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಇದಾಗುತ್ತೆ, ಎಸ್ಪೆಷಲಿ ಕಪಲ್ಗಳಿಗೆ ತುಂಬ ರಿಲೇಟ್ ಆಗುವಂಥ ಒಂದು ಚಿತ್ರ. ಜಗಳ ಆಡೋದಾಗ್ಬೋದು, ಸಣ್ಣ ಪುಟ್ಟ ವೈಮನ್ಸ್ಗಳೇನಿರುತ್ತೆ ಅದ್ರ ಮೇಲೆ ಮಾಡಿರೋಂಥ ಸಿನಿಮಾ ಥಿಯೇಟ್ರ್ ಬಂದು ನೋಡಿ. ಇದೆ ಫೆಬ್ರವರಿ 17 ರಿಲೀಸ್ ಆಗ್ತದೆ ಖಂಡಿತವಾಗ್ಲೂ. ನಿಮ್ಮ ಇಡೀ ಕುಟುಂಬ ಸಮೇತ ಬಂದು ನೋಡಿ, ನಿಮ್ಮೆಲ್ಲರಿಗೂ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.